ಕಡಲ್ ಕೊರೆತ ತಡೆಗಾಗಿ ಈ ಹಿಂದೆ ಮಾಡಲಾದ ಕಾಮಗಾರಿಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಿದ್ದು, ಅಗತ್ಯ ಇರುವ ಕಡೆ ತುರ್ತು ಕಾಮಗಾರಿ ನಡೆಸಲು ಅನುದಾನ ಬಿಡುಗಡೆ ಮಾಡಲಿದ್ದೇವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಮರವಂತೆ ಕಡಲ್ಕುರತ ಪ್ರದೇಶಗಳಿಗೆ ಬುಧವಾರ ಮಧ್ಯಾಹ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಕರಾವಳಿ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಆಗುತ್ತಿರುವ ಸಮುದ್ರ ಕೊರೆತ ತಡೆಗಟ್ಟಲು ಶಾಶ್ವತವಾದ ಯೋಜನೆ ರೂಪಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಕುರಿತು ಡಿಪಿಆರ್ ಮಾಡಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗುವುದು. ಕರಾವಳಿ ತೀರದಲ್ಲಿ ಸಮುದ್ರ ಕೊರೆತ ತಡೆಗಾಗಿ ಕಲ್ಲು ಹಾಕುವ ಕಾಮಗಾರಿಯನ್ನು ಸಮರ್ಪಕವಾಗಿ ಮಾಡಿಲ್ಲ. ಆ ಕಡೆಯ ಕಲ್ಲುಗಳನ್ನು ಇಲ್ಲಿಗೆ ಹಾಕುವುದು, ಇಲ್ಲಿನ ಕಲ್ಲುಗಳನ್ನು ಅಲ್ಲಿಗೆ ಹಾಕುವುದು ಆಗ್ತಿದೆ. ತಳಭಾಗದಲ್ಲಿ ಬಲೆಗಳನ್ನು ಹಾಕಿ ಕಾಮಗಾರಿ ಮಾಡಬೇಕಾಗಿದೆ. ಈಗಾಗಲೇ ಆಗಿರುವ ಕಾಮಗಾರಿಗಳ ತಪಾಸಣೆ ನಡೆಸಲಾಗುವುದು. ಈ ವೇಳೆ ಕಾಮಗಾರಿಯಲ್ಲಿ ಕಳಪೆ ಹಾಗೂ ಲೋಪ ಕಂಡು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಕರಾವಳಿ ತೀರದ ಕಡಲ್ಕುರಿತ ನಿವಾರಣೆಗಾಗಿ ಶಾಶ್ವತ ಯೋಜನೆ ರೂಪಿಸಲು ಡಿಪಿಆರ್ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಡಿಪಿಆರ್ ಆದ ಬಳಿಕ ಹೊರ ಏಜೆನ್ಸಿಗಳ ಮೂಲಕ ನಿರ್ವಹಣೆ ಮಾಡಲು ಚಿಂತನೆ ನಡೆಸಲಾಗಿದೆ. ಮರವಂತೆ ಬಂದರು ಕಾಮಗಾರಿಯ ಮುಂದಿನ ಹಂತಕ್ಕಾಗಿ 84 ಕೋಟಿ ರೂಪಾಯಿ ಅನುದಾನ ಮೀಸಲಿರಿಸಿದ್ದು, ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭಿಸಲಾಗುವುದು ಎಂದರು. ನೆರೆ ಹಾವಳಿಯಿಂದ ಮನೆಗೆ ನೀರು ನುಗ್ಗಿದಲ್ಲಿ 10,000 ರೂಪಾಯಿ ಹಾಗೂ ಮನೆ ಬಿದ್ದಲ್ಲಿ ಗರಿಷ್ಠ 5 ಲಕ್ಷ ರೂಪಾಯಿ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಹೇಳಿದರು. ತಾತ್ಕಾಲಿಕ ಕೆಲಸವನ್ನ ಕೂಡಲೇ ಪ್ರಾರಂಭ ಮಾಡ್ತೀವಿ ಫಸ್ಟು. ಆಮೇಲೆ ಈಗಾಗಲೇ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡದಂತೆ ಶಾಶ್ವತ ಪರಿಹಾರಕ್ಕೂ ಕೂಡ ವಿಶೇಷವಾದ ಗಮನ ಕೊಡ್ತೀವಿ. ಇದಕ್ಕೆ ತಾತ್ಕಾಲಿಕ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಕೊಡ್ತೀವಿ. ತಾತ್ಕಾಲಿಕ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಶಾಶ್ವತ ಕಾರ್ಯದಿಂದ ನಾವು ಈಗಾಗಲೇ ಹೊಸ ವಿಧಾನದಲ್ಲಿದೆ, ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ ಹೇಳ್ತೀನಿ, ಕಳೆದ ಬಾರಿ ಏನು ಕಾಮಗಾರಿ ಆಗಿದೆ ಬಿಲ್ಲು ಕೊಟ್ಟಿಲ್ಲ ಅಂತದ್ದೇನಿದೆ ಕೂಡಲೇ ರಿಲೀಸ್ ಮಾಡೋಕ್ಕೆ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದೀನಿ. ಆ ಬಿಲ್ಲನ್ನು ಕೂಡ ಕೊಡ್ತೀವಿ. ಮತ್ತು ಇನ್ನೊಂದು, ಇಡೀ ಕಡಲ ತೀರ ಇದು ಒಳ್ಳೆಯ ಅಂತಲ್ಲ, ಕಲ್ಲುಗಳನ್ನು ಹಾಕೋದು ಸಮರ್ಪಕ ಹಾಕಿಲ್ಲ. ಅದು ಸುಮ್ಮನೆ ಆ ಕಡೆ ಕಲ್ತರು ನೀರು ಹಾಕೋದು ಎಲ್ಲಿ ಬೀಳ್ತೀವಿ, ಇಲ್ಲಿಂದ ಅಲ್ಲಿ ಹಾಕೋದು. ಫಸ್ಟು ಕೆಳಗಡೆ ನೆಟ್ವರ್ಕ್ ಮಾಡಿ ಎಲ್ಲ ಮಾಡಿ ನೀಟಾಗಿ ಹಾಕಬೇಕು. ಎಲ್ಲೆಲ್ಲಿ ಕಾಮಗಾರಿ ಆಗಿಲ್ಲ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿವೆ. ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಕಲ್ಪೆ ಆಗಿದೆ ಕ್ರಮವೂ ತೆಗೆದುಕೊಳ್ತೀವಿ. ಎಲ್ಲಿ ದುಡ್ಡು ಕೊಡಬೇಕಾದ್ರೆ ದುಡ್ಡನ್ನು ಕೊಡ್ತೀವಿ. ತುರ್ತು ಕಾರ್ಯಕ್ರಮ ಅದನ್ನು ಮಾಡ್ತೇವೆ. ಮತ್ತು ಶಾಶ್ವತ ಕಾರ್ಯಕ್ರಮಕ್ಕೆ ಇಡೀ ಕಡಲ ತೀರದ ಒಂದು ಡಿ ಪಿ ಆರ್ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಅಂದಾನವನ್ನು ತಂದು ಶಾಶ್ವತ ಪರಿಹಾರ ಮಾಡ್ತೀವಿ. ಮತ್ತು ಇಲ್ಲಿಯ ಪೋರ್ಟಿಂದು ಸುಮಾರು 84 ಕೋಟಿ ರೂಪಾಯಿ ಒಂದು ಟೆಂಡರ್ ಆಗಿದೆ. ಹೋದ ತಕ್ಷಣ ಅದನ್ನು ಕ್ಲಿಯರ್ ಮಾಡಿ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಕೇವಲ ಸ್ವಲ್ಪ ನೀರು ಹೋದರೂ ಕೂಡ 10,000 ರೂಪಾಯಿ ಇಮಿಡಿಯೇಟ್ಲಿ ಕೊಡೋದಕ್ಕೆ, ಮನೆಗಳು ಬಿದ್ದರೆ ಕೂಡಲೇ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಉದ್ಯೋಗ ರೂಪದಲ್ಲಿ ಡಿ ಸಿಗಳು ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ. ಈ ಹಿಂದೆಯೂ ಅನೇಕ ಅನಾಹುತಗಳು ನಡೆದಿದೆ, ಅನೇಕ ಸಾವುಗಳು ಸಂಭವಿಸಿದೆ. ಇದೇ ರೀತಿ ಕಡಲ್ ಕೊರೆತಗಳು ನಡೆಯುತ್ತಿದ್ರೆ ಸದ್ಯದಲ್ಲಿಯೇ ನಮ್ಮ ಅಸ್ತಿತ್ವದ ಕುರುಹು ಇಲ್ಲದಂತೆ ನಮ್ಮ ಭೂಮಿ ಹಾಗೂ ಸ್ವತ್ತುಗಳು ಸಮುದ್ರ ಪಾಲಾಗಲಿದೆ. ಮೀನುಗಾರಿಕೆ ವೃತ್ತಿಯಲ್ಲದೆ ಬದುಕಿಗೆ ಬೇರೆ ವೃತ್ತಿ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಕಡಲು ಅನಿವಾರ್ಯವಾಗಿರುವುದರಿಂದ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಸ್ಥಳೀಯರು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ, ಶಾಸಕ ಅಭಿಹಂಸ ಕುಮಾರ್ ಶೆಟ್ಟಿ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ಡಾ ಮನೋಜ್ ರಾಜನ್, ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಜಿ ಜಗದೀಶ್, ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿಫೋ ನ್ಯೂಸ್, ಕುಂದಾಪುರ. ಮಂಗಳೂರು ನಗರದ ಹೃದಯ ಭಾಗದ ಹಂಪನಕಟ್ಟೆಯಲ್ಲಿರುವ ಪ್ರಸಿದ್ಧ ಮಿಲಾಗ್ರೆಸ್ ಕಾಲೇಜ್ ಪ್ರಸ್ತುತ ಬಿಎಸ್ಸಿ ಹಾಸ್ಪಿಟಾಲಿಟಿ ಸೈನ್ಸ್, ಬಿಕಾಂ, ಬಿಕಾಂ ವಿತ್ ಎಸಿಸಿಎ, ಬಿಎಸ್ಸಿ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್, ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಕೋರ್ಸ್ಗಳ ಜೊತೆಗೆ ಯುಜಿಸಿ ಉದ್ಯೋಗ ಆಧಾರಿತ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಸೈನ್ಸ್, ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇತ್ಯಾದಿ ಕೋರ್ಸ್ಗಳಿವೆ. ಏಕಕಾಲದಲ್ಲಿ 2 ಶೈಕ್ಷಣಿಕ ಪದವಿಗಳನ್ನು ಪಡೆಯಲು ಒಂದು ಅತ್ಯುತ್ತಮವಾದ ಅವಕಾಶ ಇದಾಗಿದೆ. ದಾಖಲಾತಿಗೆ ಹಾಗೂ ಇತರ ಮಾಹಿತಿಗಾಗಿ ಸಂಪರ್ಕಿಸಿ ಮಿಲಾಗ್ರಿಸ್ ಕಾಲೇಜ್ ಮಂಗಳೂರು, 08242423822 or 9019713760.